ಹೈರಿಸ್ಕ್ ದೇಶಗಳಿಂದ ಬಂದವರಲ್ಲಿ ಇದೀಗ ಸೋಂಕು ಹೆಚ್ಚಳವಾಗ್ತಾ ಇದೆ. ಹೈರಿಸ್ಕ್ ದೇಶದ ಟ್ರಾವೆಲ್ ಹಿಸ್ಟರಿ ಇರುವವರಿಗೆ ಪಾಸಿಟಿವ್ ಕಂಡು ಬರ್ತಾ ಇದೆ. ಇದೀಗ ಥೈಲ್ಯಾಂಡ್ ಸಿಂಗಾಪುರದಿಂದ ಬಂದವರಲ್ಲಿ ಪಾಸಿಟಿವ್ ಕಂಡು ಬರ್ತಾ ಇದೆ. ಬರುವಾಗ ನೆಗೆಟಿವ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಆದರೆ ಇಲ್ಲಿ ರ್ಯಾಂಡಮ್ ಟೆಸ್ಟ್ ಅನ್ನು ನಡೆಸುವಂತ ಸಂದರ್ಭದಲ್ಲಿ ಪಾಸಿಟಿವ್ ಬರ್ತಾ ಇದೆ. ಚೀನಾ, ಜಪಾನ್, ಸೌತ್ ಕೊರಿಯಾ, ಸಿಂಗಾಪುರ, ಥೈಲ್ಯಾಂಡ್ ಅನ್ನು ಹೈರಿಸ್ಕ್ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ಗುರುತಿಸಿದೆ. ಈ ದೇಶಗಳ ಪ್ರಯಾಣಿಕರಿಗೆ ನೆಗೆಟಿವ್ ರಿಪೋರ್ಟ್ ಕಡ್ಡಾಯವನ್ನ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಬೆಂಗಳೂರಿಗೆ ಈಗ ವಿದೇಶಿ ರಿಟರ್ನಿಗಳ ಕಂಟಕ ಶುರುವಾಗಿದೆ. ಒಂದು ಕಡೆ ಆತಂಕ ಜಾಸ್ತಿ ಆಗ್ತಾ ಇದೆ. ವಿದೇಶದಿಂದ ಬಂದಂತವರಲ್ಲಿ ಇದೀಗ ಅಲ್ಲಿಂದ ಬರುವಂತ ಸಂದರ್ಭದಲ್ಲಿ ನೆಗೆಟಿವ್ ಇರುತ್ತೆ. ಬಟ್ ಆದ್ರೆ ಇಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಪಾಸಿಟಿವ್ ಬರ್ತಾ ಇರುವಂತದ್ದು, ಇಲ್ಲೋ ಒಂದು ಕಡೆ ಆತಂಕ ಮನೆ ಮಾಡ್ಲಾಗ್ತಾ ಇರುವಂತದ್ದು, ಎಲ್ಲಿ ಕೊರೋನಾ ಕೇಸ್ ಹೆಚ್ಚಳವಾಗುತ್ತೋ ಅನ್ನುವಂತ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೂಡ ವಹಿಸ್ಲಾಗ್ತಾ ಇರುವಂತದ್ದು. ಎಸ್, ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ. ಎಸ್, ಏನು ಪವಿತ್ರ, ವಿದೇಶದಿಂದ ಬರುವಂತ ಸಂದರ್ಭದಲ್ಲಿ ನೆಗೆಟಿವ್ ರಿಪೋರ್ಟ್ ಅನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಆದ್ರೆ ಇಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಪಾಸಿಟಿವ್ ಬರ್ತಾ ಇರುವಂತದ್ದು, ಇದು ಹೇಗೆ ಸಾಧ್ಯ ಆಗ್ತಾ ಇದೆ ಅಂತ. ರಮ್ಯಾ, ಈ ಹಿಂದೆ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಿತ್ತು. ಅಂದ್ರೆ ಅಲ್ಲಿ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಇರುತ್ತೆ, ಆದ್ರೆ ಇಲ್ಲಿ ರ್ಯಾಂಡಮ್ ಟೆಸ್ಟ್ ನಲ್ಲಿ ಪಾಸಿಟಿವ್ ರಿಪೋರ್ಟ್ಗಳು ಕೂಡ ಗೊತ್ತಾಗ್ತಾ ಇರುವಂತದ್ದು. ಸೊ ಈಗ ಒಟ್ಟು 22 ಅಂತಾರಾಷ್ಟ್ರೀಯ ಪ್ರಯಾಣಿಕರಲ್ಲಿ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿದೆ. ಕೇವಲ ಚೀನಾ ಮಾತ್ರ ಅಲ್ಲ, ಈಗ ಹೈರಿಸ್ಕ್ ಅಲ್ಲಿ ಇರುವಂತದ್ದು ಥೈಲ್ಯಾಂಡ್, ಸಿಂಗಾಪುರ್, ಸೌತ್ ಕೊರಿಯಾ, ಅದನ್ನು ಕೂಡ ಹೈರಿಸ್ಕ್ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಅಲ್ಲಿಂದ ಒಟ್ಟು ಈಗ 3 ಪ್ರಕರಣಗಳು, 3ರಿಂದ 4 ಪ್ರಕರಣ ಚೀನಾವನ್ನ ಹೊರತುಪಡಿಸಿ ಈ ದೇಶಗಳಿಂದ, ಹೈರಿಸ್ಕ್ ದೇಶ ಅಂತ ಕರೆಸಿಕೊಂಡಿರುವಂತಹ ದೇಶಗಳಿಂದ ಬಂದಿರುವಂತವರಿಗೂ ಕೂಡ ಪಾಸಿಟಿವ್ ಆಗಿದೆ. ಥೈಲ್ಯಾಂಡ್ ನಿಂದ ಒಬ್ರು ಹಾಗೂ ಸಿಂಗಾಪುರ್ ಇಂದ ಬಂದಿರುವಂತಹ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಆದರೆ ಅವರಲ್ಲಿ ಎಕ್ಸಾಕ್ಟ್ ಆಗಿ ಯಾವ ವೇರಿಯಂಟ್ ಪತ್ತೆ ಆಗಿದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸೊ ಜೀನೋಮಿಕ್ ಸೀಕ್ವೆನ್ಸಿಂಗ್ ರಿಪೋರ್ಟ್ನಲ್ಲಿ ಅವರಿಗೆ ಯಾವ ಪ್ರಭೇದದ ತಳಿ ಕಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಬಹುತೇಕರು ಡಿಸ್ಟ್ರಿಕ್ಟ್ಗೆ ಆಲ್ರೆಡಿ ಪ್ರಯಾಣವನ್ನು ಬಳಸಿದ್ದಾರೆ, ಇನ್ನುಳಿದವರು ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಈಗ ಅಂತಾರಾಷ್ಟ್ರೀಯ ಪ್ರಯಾಣಿಕರಲ್ಲಿ ಪಾಸಿಟಿವ್ ಪ್ರಕರಣಗಳಲ್ಲಿ ಯಾವುದೇ ರೀತಿ ತೀರಾ ಎನ್ನುವಂತಹ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಿಲ್ಲ. ಬಹುತೇಕರಿಗೆ ಯಾವುದೇ ರೀತಿ ಗುಣಲಕ್ಷಣಗಳು ಕಾಣ್ತಾ ಇಲ್ಲ. ಸೊ ಹಾಗಾಗಿ ಅವರು ಆರಂಭಿಕ ಚಿಕಿತ್ಸೆಯನ್ನು ಪಡೆದು ಬಹುತೇಕರು ಹೋಮ್ ಐಸೋಲೇಷನ್ ಅಲ್ಲೇ ಇದ್ದಾರೆ. ರಮ್ಯಾ, ಓಕೆ ಪವಿತ್ರ, ಹಾಗೆ ಲೈನ್ ಅಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬೆಂಗಳೂರಿಗೆ ವಿದೇಶಿ ಪ್ರಯಾಣಿಕರೇ ಕಂಟಕ ಆಗ್ತಾರ. ವಿದೇಶದಿಂದ ಬಂದಂತಹ 3ರಲ್ಲಿ ಇದೀಗ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಅಬುದಾಬಿ, ದುಬೈ, ಹಾಂಗ್ಕಾಂಗ್ ನಿಂದ ಬಂದಂತಹ 3ರಲ್ಲಿ ಪಾಸಿಟಿವ್ ಕಂಡು ಬಂದಿರುವಂಥದ್ದು, ರ್ಯಾಂಡಮ್ ಟೆಸ್ಟ್ನಲ್ಲಿ ಕೊರೋನಾ ಪಾಸಿಟಿವ್ ದೃಢಪಟ್ಟಿರುವಂಥದ್ದು. ಇಬ್ಬರು ಬೆಂಗಳೂರಿಗೆ ಸೇರಿದವರು, ಇನ್ನೋರ್ವರು ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಮೂಲಕ 22ಕ್ಕೆ ಏರಿಕೆಯಾಗಿದೆ ವಿದೇಶಿ ಪ್ರಯಾಣಿಕರ ಸೋಂಕಿನಲ್ಲಿ. ಈ ಹಿಂದೆ 19 ಪ್ರಯಾಣಿಕರಲ್ಲಿ ಸೋಂಕು ತಗುಲಿತ್ತು ವಿದೇಶಿ ಪ್ರಯಾಣಿಕರಲ್ಲಿ. ಅವರಿಗೆ ಈಗಾಗಲೇ ಏನು ಚಿಕಿತ್ಸೆಯನ್ನು ಕೂಡ ಕೊಡಿಸ್ಲಾಗ್ತಾ ಇರುವಂಥದ್ದು. ಅವರ ಮೇಲೆ ಸರ್ಕಾರ ಈಗಾಗಲೇ ನಿಗಾ ವಹಿಸಿದೆ. ಇವತ್ತು 3ಕ್ಕೆ ಏರಿಕೆಯಾಗಿದೆ, ಅಂದರೆ 19 ಇದ್ದಿದ್ದು ಈಗ 3 ಆ್ಯಡ್ ಆಗಿ ಒಟ್ಟು 22 ಸೋಂಕಿತರ ಸಂಖ್ಯೆಯಲ್ಲಿ 22ಕ್ಕೆ ಏರಿಕೆಯಾಗಿರುವಂಥದ್ದು. ಅಬುದಾಬಿಯಿಂದ ಬಂದಂತಹ ಓರ್ವರಲ್ಲಿ ಪಾಸಿಟಿವ್ ಕಂಡು ಬಂದಿರುವಂಥದ್ದು, ದುಬೈನಿಂದ ಬಂದಂತಹ ಓರ್ವರಲ್ಲಿ 1 ಪಾಸಿಟಿವ್ ಕಂಡು ಬಂದಿದೆ. ಅದೇ ಈಗ ಹಾಂಗ್ಕಾಂಗ್ನಿಂದ ಬಂದವರಲ್ಲೂ ಕೂಡ 1 ಕೊರೋನಾ ಪಾಸಿಟಿವ್ ಕಂಡು ಬಂದಿರುವಂಥದ್ದು. ಒಟ್ಟು ಪಾಸಿಟಿವ್ ಕೇಸ್ಗಳಲ್ಲಿ 22ಕ್ಕೆ ಏರಿಕೆಯಾಗಿರುವಂಥದ್ದು ವಿದೇಶದಿಂದ ಬಂದವರಲ್ಲಿ.